Good morning, my dear children. Today in this session, you will learn demonstrative determiners. What are demonstrative determiners? This, that, these and those are called as demonstrative determiners. ಇದನ್ನು ಇನ್ನೊಂದು ಹೆಸರು ಏನು ಅಂದರೆ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ ಅಂತ ಕರಿತೀವಿ. ಯಾವುದಕ್ಕೆ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ ಅಂತ ಹೇಳ್ತೀರಾ? ದಿಸ್, ದಟ್, ದೀಸ್ ಆ್ಯಂಡ್ ದೋಸ್ ಅಂತ. ದಿಸ್ಗೆ ಕನ್ನಡದಲ್ಲಿ ಇದು ಅಂತ ಹೇಳ್ತೀರಾ, ದಟ್ಟಿಗೆ ದೂರದಲ್ಲಿದೆ ಹಾಗಾಗಿ ಅದು ಅಂತೀರಾ, ದೀಸಿಗೆ ಇವು, ದೋಸಿಗೆ ಅವು ಅಂತ ಹೇಳ್ತೀರಾ. ಹಾಗಿದ್ರೆ ಯು ಕ್ಯಾನ್ ಸಿ ಹಿಯರ್ ಸಮ್ ಮೋರ್ ಎಕ್ಸಾಂಪಲ್ಸ್. ದೀಸ್ ಆರ್ ಕ್ಯಾಬ್ಸ್, ದಟ್ ಈಸ್ ಡಾಗ್, ಓಕೆ, ದೋಸ್ ಆರ್ ಡಾಗ್ಸ್ ಅಂತ. Let me take one example to understand this concept of this and that. This is a man. This andre ille hattiradalli ide anta, hagagi this is a man. This anadu singular, is anadu kuda singular agutte. We can see one more example. Okay, see here, that is a man. That andre dooradalli iruvantaddu anta, which is far from our vision anta, or from our place anta. That is a man. Alli henmagalu doora idale anike, that is a ಉಮೆನ್, ಅಲ್ಲಿದ್ದಾಳೆ ಅಂತ. ಓಕೆ ನೋಡಿ, ದಿಸ್ ಮ್ಯಾನ್ ಈಸ್ ಹಿಯರ್. ದಿಸ್ ಮ್ಯಾನ್ ಈಸ್ ಹಿಯರ್ ಅಂದರೆ ದಿಸ್ ಈಸ್ ನಿಯರ್ ಅಂತ. ದಿಸ್ ಮ್ಯಾನ್ ಈಸ್ ನಿಯರ್ ಟು ಯು ಅಂತ. ದಟ್ ಮ್ಯಾನ್ ಈಸ್ ದೇರ್. ದಟ್ ಮೀನ್ಸ್ ದೂರದಲ್ಲಿದ್ದಾನೆ. ದಟ್ ಮ್ಯಾನ್ ಈಸ್ ಫಾರ್ ಅವೇ ಫ್ರಮ್ ಯು ಅಂತ, ಮೀನ್ಸ್ ಹಿ ಈಸ್ ನಾಟ್ ನಿಯರ್ ಟು ಯು. ಓಕೆ ಸಿ ಹಿಯರ್, ದಿಸ್ ಉಮೆನ್ ಈಸ್ ಹಿಯರ್. ಆ ಹೆಣ್ಣು ಮಗು ಎಲ್ಲಿದ್ದಾರೆ? ನಿಮ್ಮ ಪಕ್ಕದಲ್ಲಿಯೇ ಇದ್ದಾರೆ ಅಂತ. ದಟ್ ಟುಮೆನ್ ಇಸ್ ದೇರ್. ಆ ಹೆಣ್ಣು ಮಗು ಎಲ್ಲಿದೆ? ಶಿ ಈಸ್ ಫಾರ್ ಅವೇ ಫ್ರಮ್ ಯುವರ್ ಪ್ಲೇಸ್ ಅಂದರೆ ದೂರದಲ್ಲಿ ಇದ್ದಾರೆ. ಹಾಗಾಗಿ ನೀವು ದಟ್ಟನ್ನು ಯೂಸ್ ಮಾಡ್ತಾ ಇದ್ದೀರಾ. ದಿಸ್ಸು ದಟ್ ಆಲ್ವೇಸ್ ಕ್ಯಾರೀಸ್ ವಾಟ್ ಅಂತ ಹೇಳ್ತೀರಾ, ನೌನನ್ನು ತಗೊಳತ್ತೆ. ಓಕೆ ಆಫ್ಟರ್ ದೆಮ್ ಯು ಕ್ಯಾನ್ ಸಿ ಒನ್ ಮೋರ್ ಎಕ್ಸಾಂಪಲ್ ಇದೆ. ದಿಸ್ ಈಸ್ ಎ ಟೇಬಲ್. ಹೌದಲ್ವಾ, ದಟ್ ಈಸ್ ಎ ಟೇಬಲ್. ಯಾಕೆ ಹಾಗೆ ಹೇಳಿದ್ವಿ? ದಿಸ್ ಈಸ್ ಎ ಟೇಬಲ್, ದಟ್ ಈಸ್ ಎ ಟೇಬಲ್, ವಾಟ್ ಈಸ್ ದ ಡಿಫ್ರೆನ್ಸ್? ದಿಸ್ ಅಂದರೆ ಟೇಬಲ್ ಪಕ್ಕದಲ್ಲಿಯೇ ಇದೆ, ನಿಮ್ಮ ಕಣ್ಣು ಎದುರಿಗೆ ಅಂತ. ದೆನ್ ದಟ್ ಈಸ್ ಎ ಟೇಬಲ್ ಮೀನ್ಸ್ ದಿ ಟೇಬಲ್ ಈಸ್ ವೆರಿ ಫಾರ್ ಫ್ರಮ್ ಯುವರ್ ವಿಷನ್ ಆರ್ ಫ್ರಮ್ ನಿಯರ್, ಇಟ್ ಈಸ್ ನಾಟ್ ನಿಯರ್ ಬೈ ಯು ಅಂತ. ಭಾಳ ದೂರದಲ್ಲಿ ಇದೆ, ಇಲ್ಲಿ ಚಿತ್ರದಲ್ಲಿ ನೋಡ್ಬೋದು. ಆರೋ ಮಾರ್ಕ್ ಏನು ಹಾಕಿದ್ದೀನಲ್ವಾ, ಯು ಕ್ಯಾನ್ ಸಿ ದೇರ್ ಅಂತ. ವೆರಿ ಗುಡ್. ನೆಕ್ಸ್ಟ್ ಮೈ ಡಿಯರ್ ಚಿಲ್ಡ್ರನ್, ಸಿ ಹಿಯರ್, ದಿಸ್ ಈಸ್ ಅ ಹ್ಯಾಟ್. ಇಯರ್ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್. ಸಿ ದಿಸ್ ಅನ್ನಂದರೆ ಒಂದು, ಈಸ್ ಅಂದರೂ ಕೂಡ ಒಂದು. ಆಲ್ವೇಸ್ ಸಬ್ಜೆಕ್ಟ್ ವರ್ಬು ಈಸ್ ಸಿಂಗ್ಯುಲರ್ ಇದ್ದರೆ ಅದು ಕೂಡ ಸಿಂಗ್ಯುಲರ್ ಆಗಿ ಇರುತ್ತೆ ವರ್ಬು. ಅರ್ಥ ಆಗತ್ತಲ್ವಾ? ವೆರಿ ಗುಡ್. ನೆಕ್ಸ್ಟ್ ಯು ಸಿ ಹಿಯರ್, ದಿಸ್ ಈಸ್ ಮೈ ಹೆಡ್. ನೆಕ್ಸ್ಟ್ ಎಕ್ಸಾಂಪಲ್ ಹೌದಲ್ವಾ, ದಿಸ್ ಈಸ್ ಮೈ ಹ್ಯಾಟ್. ಪಕ್ಕದಲ್ಲಿಯೇ ಇದೆ, ನಿಮ್ಮ ತಲೆ ಮೇಲೆ ಇರುವಂಥದ್ದು, ನಿಮ್ಮ ತಲೆನೇ ಅದು. ಹಾಗಾಗಿ ದಿಸ್ ಈಸ್ ಮೈ ಹೆಡ್, ದಿಸ್ ಈಸ್ ಮೈ ಹ್ಯಾಟ್. ಏನು ದಿಸ್ ಅಂದರೆ ಒಂದು ಅಂತ, ಈಸ್ ಅಂದರೆ ಒಂದು. ಒಂದು ಅಂದ್ರೆ ಏನು? ಸಿಂಗ್ಯುಲರ್, ಸಿಂಗ್ಯುಲರ್ ಅಂತ. ಫಾರ್ಮುಲಾನೇ ಹಾಗಿದ್ದು, ಸಬ್ಜೆಕ್ಟ್ ಈಸ್ ಸಿಂಗ್ಯುಲರ್, ವರ್ಬ್ ಈಸ್ ಸಿಂಗ್ಯುಲರ್. ಸಬ್ಜೆಕ್ಟ್ ಈಸ್ ಪ್ಲೂರಲ್, ವರ್ಬ್ ಈಸ್ ಪ್ಲೂರಲ್ ಅಂತ. ವಿ ಕ್ಯಾನ್ ಸಿ ಇನ್ ಅವರ್ ನೆಕ್ಸ್ಟ್ ಕ್ಲಿಪ್ಸ್ ಪ್ಲೂರಲ್ ಫಾರ್ಮ್ಸ್. ಓಕೆ ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ನೋ, ಹಿಯರ್ ಸಮ್ ಮೋರ್ ಎಕ್ಸಾಂಪಲ್ಸ್, ಯು ಕ್ಯಾನ್ ಗೋ ಥ್ರೂ ದೀಸ್ ಎಕ್ಸಾಂಪಲ್ಸ್. ಲೆಟ್ ಮಿ ಟೇಕ್ ಒನ್ ಮೋರ್ ಕ್ಲಿಪ್ ಟು ಅಂಡರ್ಸ್ಟ್ಯಾಂಡ್ ದಿ ಕಾನ್ಸೆಪ್ಟ್ ಆಫ್ ದಿಸ್ ಆ್ಯಂಡ್ ದಟ್. ಸಿ ಹಿಯರ್, ದಿಸ್ ಕ್ಯಾಪ್ ಈಸ್, ಸಿ ದಿಸ್ ಈಸ್ ಮೈ ಹ್ಯಾಟ್. ಇದು ನನ್ನ ಹ್ಯಾಟು, ಕೈಯಲ್ಲೇ ಇದೆ ಅಲ್ವಾ, ಹಾಗಾಗಿ ದೋಸೆ ಹೇಳ್ತಾ ಇದ್ದಾನೆ. ಸೇಮ್ ಹ್ಯಾಟ್ ಇಟ್ ಈಸ್ ವಿತ್ ಅದರ್ಸ್, ಬೇರೆಯವ್ರ ಹತ್ರ ಇದೆ. ಹಾಗಾಗಿ ದಟ್ ಈಸ್ ಮೈ, ನೋಡಿ ಇಲ್ಲಿ, ದಟ್ ಈಸ್ ಹಿಸ್ ಹ್ಯಾಟ್. ಅದು ಅವನ ಹ್ಯಾಟು ಅಂತ. ಗೊತ್ತಾಗತ್ತಲ್ವಾ, ಅದು ಅವನ ಹ್ಯಾಟು ಅಂತ. ಅವರು ಅಂಡರ್ಸ್ಟ್ಯಾಂಡಿಂಗ್, ದಟ್ ಅಂದರೆ ಅವರದು, ನಮ್ಮದಲ್ಲ ಅದು ಅಂತ. ದೂರದು, ದೂರದು, ದೂರ ವ್ಯಕ್ತಿಯದು, ದೂರ. ನೆಕ್ಸ್ಟ್, ಹಿಸ್ ಹ್ಯಾಟ್ ಈಸ್ ಆನ್ ಹಿಸ್ ಹೆಡ್. ಈ ಹ್ಯಾಟ್ ಎಲ್ಲಿದೆ? ಅವನ ತಲೆಯ ಮೇಲೆ ಇದೆ. ಹೌದಲ್ವಾ, ಪಕ್ಕದಲ್ಲಿಯೇ ಇದೆ. ನೋಡಿ ಇಲ್ಲಿ, ಹರ್ ಹ್ಯಾಟ್ ಈಸ್ ಇನ್ ಹರ್ ಹೆಡ್. ವಾಟ್ ಈಸ್ ದೇರ್ ಹಿಯರ್? ಹರ್ ಆ್ಯಂಡ್ ಹಿಸ್, ದಟ್ ಈಸ್ ಹರ್ ಅಂದರೆ ಹುಡುಗಿ ಅಂತ, ಹಿಸ್ ಅಂದರೆ ಹುಡುಗ ಅಂತ. ದೇರ್ ಈಸ್ ನೋ ಡಿಫ್ರೆನ್ಸ್ ಇನ್ ದಟ್. ಓಕೆ ಹೌದಲ್ವಾ, ಅದು ಜೆಂಡರನ್ನು ವ್ಯಕ್ತಪಡಿಸುವಂಥದ್ದು. ಹರ್ ಅಂದರೆ ಹುಡುಗಿಗೆ ಬರ್ದಿದ್ದೀವಿ, ಹಿಸ್ ಅಂದರೆ ಹುಡುಗ ಅಂತ. ಹೀ ಇದ್ರೆ ಹಿಸ್, ಶೀ ಇದ್ರೆ ಹರ್ ಅಂತ. ಓಕೆ ಗುಡ್. ಲೆಟ್ ಮಿ ಟೇಕ್ ಒನ್ ಮೋರ್ ಎಕ್ಸಾಂಪಲ್ ಟು ಅಂಡರ್ಸ್ಟ್ಯಾಂಡ್ ದಿ ಕಾನ್ಸೆಪ್ಟ್ ಆಫ್ ಪ್ಲೂರಲ್ ಫಾರಮ್ ಆಫ್ ನೌನ್ಸ್ ಆ್ಯಂಡ್ ವರ್ಬ್ಸ್. ನೋಡಿ ಇಲ್ಲಿ, ದೋಸ್ ಅಂತ ಇದೆ. ದೋಸ್ ಆರ್ ಯುವರ್ ಹ್ಯಾಟ್ಸ್. ದೋಸ್ ಅಂದರೆ ಬಹಳ, ಅದು ದೂರದಲ್ಲಿ ಇರಬೇಕು, ಅವಾಗ ಅದನ್ನು ದೋಸ್ ಅಂತೀವಿ. ಅರ್ಥ ಆಯ್ತು? ದಟ್ ಅಂದರೂ ಕೂಡ ದೂರ, ದೋಸ್ ಅಂದರೂ ಕೂಡ ದೂರ ಅಂತ. ದಟ್ ಅನ್ನೋದು ಸಿಂಗ್ಯುಲರ್, ಸೊ ವಿ ಆರ್ ಯೂಸಿಂಗ್ ಹಿಯರ್ ಈಸ್ ಸಿಂಗ್ಯುಲರ್ ವರ್ಬ್, ಆ್ಯಂಡ್ ದೋಸ್ ಈಸ್ ಅ ಪ್ಲೂರಲ್, ಸೊ ವಿ ಆರ್ ಯೂಸಿಂಗ್ ದೋಸ್ ಆರ್, ಆರ್ ಈಸ್ ಅ ಪ್ಲೂರಲ್ ಫಾರಮ್ ಆಫ್ ವರ್ಬ್. ಅಂಡರ್ಸ್ಟುಡ್ ಆಲ್ ಆಫ್ ಯು? ದೋಸ್ ಆರ್ ಯುವರ್ ಹಾರ್ಸ್ ಹ್ಯಾಟ್ಸ್.
okay. Let me take one more example to understand this concept of these. ನೋಡಿಲ್ಲಿ ದೀಸ್ ಆರ್ ಮೈ ಹ್ಯಾಂಡ್ಸ್, ದೀಸ್ ಆರ್ ಮೈ ಹ್ಯಾಂಡ್ಸ್ ಅಂದರೆ ನನ್ನ ಕೈಗಳು ಇವು, ದೀಸ್ ಅಂದರೆ ಹತ್ತಿರದಲ್ಲಿ ಇರುವಂಥದ್ದು, ಹೌದಲ್ವಾ. ಸಿ ಹಿಯರ್, ದಿಸ್ ಈಸ್ ಮೈ ಹ್ಯಾಂಡ್, ಹತ್ತಿರದಲ್ಲಿದ್ದರೆ ದಿಸ್ ಕೂಡ ಹತ್ತಿರದಲ್ಲಿ, ದೀಸ್ ಕೂಡ ಹತ್ತಿರದಲ್ಲಿ. ದಟ್ ಮೀನ್ಸ್ ದೂರ, ದೋಸ್ ಅಂದರೂ ದೂರ ಅಂತ. ಲೆಟ್ ಮೀ ಟೇಕ್ ಒನ್ ಮೋರ್ ಎಕ್ಸಾಂಪಲ್ ಟು ಅಂಡರ್ಸ್ಟ್ಯಾಂಡ್ ದಿ ಕಾನ್ಸೆಪ್ಟ್ ಆಫ್ ಫಾರ್ ಪ್ಲೇಸ್ ಅಂತ. ನೋಡಿ ಇಲ್ಲಿ, ದೋಸ್ ಆರ್ ಯುವರ್ ಹ್ಯಾಂಡ್ಸ್, ದೋಸ್ ಆರ್ ಯುವರ್ ಹ್ಯಾಂಡ್ಸ್ ಅಂದರೆ ಏನು, ಆ ಕೈಗಳು ನಿಮ್ಮವು ಸರ್ ಅಂತ ಹೇಳ್ತಾ ಇದ್ದೀರಾ. ನೋಡಿ, ದಟ್ ಈಸ್ ಯುವರ್ ಹ್ಯಾಂಡ್, ಅದು ನಿಮ್ಮ ಕೈ ಅಂತ. ಒಂದಾದರೆ ಅದು ನಿಮ್ಮ ಕೈ ಅಂತ ಹೇಳ್ತೀರ, ದಟ್ ಈಸ್ ಯುವರ್ ಲೆಫ್ಟ್ ಹ್ಯಾಂಡ್, ದಟ್ ಈಸ್ ಯುವರ್ ರೈಟ್ ಹ್ಯಾಂಡ್ ಅಂತ. ಅವರ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ದಿಸ್ ಸಮ್ ರೂಲ್ಸ್ ಆರ್ ದೇರ್, ವಾಟ್ ಐ ಟೋಲ್ಡ್ ಯು, ದಿಸ್ ಆ್ಯಂಡ್ ದಟ್ ಟೇಕ್ ಅ ಸಿಂಗ್ಯುಲರ್ ನೌನ್ಸ್ ಆ್ಯಂಡ್ ಸಿಂಗ್ಯುಲರ್ ವರ್ಡ್ಸ್ ಆಫ್ಟರ್ ದೆಮ್, ಹೌದಲ್ವಾ. ಸೇಮ್ ಸಿಮಿಲರ್ಲಿ ದೀಸ್ ಆ್ಯಂಡ್ ದೋಸ್ ಟೇಕ್ ಪ್ಲೂರಲ್ ನೌನ್ಸ್